ಇ20 ಪೆಟ್ರೋಲ್ ವಿತರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಇ20 ಪೆಟ್ರೋಲ್ ನಿಂದ ಸಾಕಷ್ಟು ಬೇಡಿಕೆ ಹೆಚ್ಚಲಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ರೈತರಿಗೆ ಮತ್ತೊಂದು ಆದಾಯದ ಮೂಲವಾಗಲಿದೆ ಈ ಎಥನಾಲ್ ಹೀಗಾಗಿ ರೈತರಿಗೆ ಇದು ಒಂದು ಖುಷಿಯ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತದ್ದು ಚಾಲನೆನ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ ಅಲ್ಲಿ ವೇದಿಕೆಯತ್ತ ಇದೀಗ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಿರುವಂತ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ವಿಶ್ವದ ಸಾಂಪ್ರದಾಯಿಕ ಹಾಗೂ ಸಾಂಪ್ರದಾಯಿಕ ಇಂಧನ ಕೈಗಾರಿಕೆಗಳ ತಜ್ಞರಿಗೆ ಇದು ಸರ್ವಶ್ರೇಷ್ಠ ವೇದಿಕೆ ಅಂತಾನೆ ಹೇಳಬಹುದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ವೇದಿಕೆಯತ್ತ ಇದೀಗ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಿದ್ದಾರೆ ಮೂರು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಒಂದು ಭಾರತದ ಇಂಧನ ಸಪ್ತಾಹವನ್ನು ಉದ್ಘಾಟನೆ ಮಾಡುತ್ತಾರೆ ಭಾರತ ಇಂಧನ ಸಪ್ತಾಹವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟಿಸಲಿದ್ದಾರೆ 20% ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿತರಣೆಗೆ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ಏಕಬಳಕೆ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಸಮವಸ್ತ್ರವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಒಮ್ಮೆ ಬಳಸಿ ನಾವು ಬಿಸಾಡುವಂತ ಹಳೆಯ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತಯಾರಾಗುತ್ತೆ ವಿನೂತನ ಸಮವಸ್ತ್ರಗಳನ್ನು ಅನಾವರಣಗೊಳಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂಡಿಯನ್ ಆಯಿಲ್ ಕಂಪನಿಯಿಂದ ಈ ರೀತಿಯಾದ ವಿಶೇಷ ಸಮವಸ್ತ್ರವನ್ನು ಈಗಾಗಲೇ ಸಿದ್ಧತೆಯನ್ನು ಮಾಡಿದ್ದಾರೆ ಅಡುಗೆ ಅನಿಲ ವಿತರಣೆಯನ್ನು ಮಾಡಲಿರುವ ಸಿಬ್ಬಂದಿಗಾಗಿ ಈ ಒಂದು ಸಮವಸ್ತ್ರ ಇನ್ನು ಮರು ಸಂಸ್ಕೃತ ಪಾಲಿಸ್ಟರ್ ಮತ್ತು ಹತ್ತಿ ಬಳಸಿ ಸಮವಸ್ತ್ರವನ್ನು ತಯಾರಿ ಮಾಡಿದ್ದಾರೆ ಹೀಗಾಗಿ ಆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತಯಾರಿಸಿದಂಥ ಸಮವಸ್ತ್ರವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಅದನ್ನು ಅನಾವರಣ ಮಾಡಲಿದ್ದಾರೆ ಭವಿಷ್ಯದಲ್ಲಿ ಸೇನೆ ಸೇರಿದಂತೆ ಇಲಾಖೆಗಳ ಸಮವಸ್ತ್ರಕ್ಕೂ ಕೂಡ ವಿಸ್ತರಣೆಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಹೀಗಾಗಿ ಇವೆಲ್ಲವೂ ಕೂಡ ಕಾರ್ಯಕ್ರಮಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಇದೀಗ ವೇದಿಕೆಯತ್ತ ಪ್ರಧಾನಿ ಮೋದಿಯವರು ಆಗಮಿಸುತ್ತಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ